ಚಿಕ್ಕೋಡಿ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿಯ ಸಭಾಭವನದಲ್ಲಿ ನಡೆದ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಬೆಳಗಾವಿ ಜಿಲ್ಲಾ ಆರೋಗ್ಯ ಆಶ್ರಯದಲ್ಲಿ ಕೊರೋನಾ ಸೇನಾನಿಗಳಿಗೆ ಅಭಿನಂದನಾ ಸಮಾರಂಭ ನಡೆಯಿತು. ನಿಪ್ಪಾಣಿ ಹಾಗೂ ಚಿಕ್ಕೋಡಿ ತಹಸೀಲ್ದಾರರು ಅಪ್ಪರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಅಪ್ಪರ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಎಸ್ಎಸ್ ಗಡೇದ್ ಮಾತನಾಡಿದರು. ಹಬ್ಬ ಐತೆ ಭಾಳ ಭಾಳ ಮೊದಲಂಗಿಲ್ಲ, ಎಲ್ಲರಿಗೂ ಹಬ್ಬ ಐತೆ. ಈಗಾಗಲೇ 12 ಗಂಟೆ ಆಗಿತ್ತು, ಸುದ್ದಿ ಕೊಡಂಗಿಲ್ಲ. ಯಾಕಂದ್ರೆ ಆರೋಗ್ಯ ಇಲಾಖೆ ಸುದ್ದಿ ಅನ್ನೋದು ಇಲ್ಲ, ಆರೋಗ್ಯ ಯಾವಾಗ ಹಾಳಾಗ್ತದೆ ಅಂತ ಯಾರಿಗೂ ಗೊತ್ತಿದೆ. ಸೊ ಇಲ್ಲ, ನಾವು ರಜೆ ಅನ್ನೋದು ಯಾವಾಗಲೂ ರಜೆ ಅಂತ ಅಂತೀವಿ ಅಷ್ಟೇ ರೀ, ಅದು ಕ್ಯಾಲೆಂಡರ್ದಾಗ ಇರ್ತದೆ, ಮೈಂಡ್ದಾಗ ಇರೋದಿಲ್ಲ. ಎಸ್ಪೆಷಲಿ ಆರೋಗ್ಯ ಇಲಾಖೆಗೆ, ಯಾಕಂದ್ರೆ ನಾನು ಲಾಸ್ಟ್ ಟೈಮ್ ಫಸ್ಟ್ ಲಾಕ್ಡೌನ್ದಲ್ಲಿ ಕೆಲಸ ಮಾಡಬೇಕಂದ್ರೆ ನಾನು ಒಂಥರ ನಾನ್ ಎಕ್ಸಿಕ್ಯೂಟಿವ್ ಅಲ್ಲಿ ಇದ್ದೇನೆ. ಯಾಕಂದ್ರೆ ಡಿ ಸಿ ಆಫೀಸ್ ನೋಡಲ್ ಆಫೀಸರ್ ಕೆಲಸ ಮಾಡ್ತಿದ್ದೆ. ಅವಾಗ ಆಕ್ಸಿಜನ್ ಬಗ್ಗೆ ಅಷ್ಟು ನಮಗೆ ಅಂದರೆ ಅವೇರ್ನೆಸ್ ಅದು ಇದ್ದಿದ್ದಿಲ್ಲ, ನಮಗೆ ಅಷ್ಟ ಅಂತಲ್ಲ ಯಾರಿಗೂ ಇದ್ದಿಲ್ಲ. ಬಟ್ ಸೆಕೆಂಡ್ ವೇವ್ ಬಂದಾಗ ನಾನು ಎಕ್ಸಿಕ್ಯೂಟಿವ್ ಪೋಸ್ಟಲ್ಲಿ ಇದ್ದೆ, ಅವಾಗ ಅನ್ನಿಸ್ತು ಯಾರು ಎಷ್ಟೆಷ್ಟು ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಅದು ಹೇಳಿದ್ರಿ ಲಾಸ್ಟಿಗೆ ಡ್ರೈವರ್ ಏನೇ ಇದನ್ನು ಮಾಡಿದ್ರಲ್ಲ, ಅವರಿಂದನೇ ಭಾಳ ಜನ ಉಳಿದಿದ್ದಾರೆ ನನಗೆ ಗೊತ್ತಿದ್ದಂಗೆ. ಯಾಕಂದ್ರೆ ಯಾವಾಗ ದರ್ಶನ ಇದೆ ನಾನು. ನಿಪ್ಪಾಣಿ ತಹಸೀಲ್ದಾರ್ ಡಾಕ್ಟರ್ ಮೋಹನ್ ಬಸ್ಮೆ, ಚಿಕ್ಕೋಡಿ ತಹಸೀಲ್ದಾರ್ ಎನ್ ಬಿ ಗಜ್ಜೆ, ತಾಲೂಕಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ವಿ ವಿ ಶಿಂದೆ, ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿ ಡಾಕ್ಟರ್ ಸಂತೋಷ್ ಕುನ್ನೂರಿ, ಕಿರಿಯ ಮಹಿಳಾ ಮತ್ತು ಪುರುಷ ಆರೋಗ್ಯ ಸಂರಕ್ಷಣಾ ಅಧಿಕಾರಿಗಳ ರಾಜ್ಯಾಧ್ಯಕ್ಷೆ ಬಿ ಎ ಕುಂಬಾರ್, ಎ ಆರ್ ಕಾಂಬ್ಳೆ, ಬಿ ವೈ ನಾಯ್ಕರ್, ರಾಜಶೇಖರ್ ನಾಯಿಕ್, ಕುಮಾರ್ ಚೌಗ್ಲಾ, ಸಿದ್ದೇಶ್ವರ್ ಬ್ಯಾಕುಡ, ರಾಜು ದತ್ವಾಡೆ, ವೈ ಎ ಹುಲ್ಕುಂದ್, ಡಾಕ್ಟರ್ ಶಾಂತಿನಾಥ್ ಬಾಗೇವಾಡಿ, ಕುಮಾರ್ ಭಜಂತ್ರಿ ಹಾಗೂ ಅಭಿನಂದನಾ ಸ್ವೀಕರಿಸಿದ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಹಾಜರಿದ್ದರು. ರವೀಂದ್ರ ಚೌಗುಲೆ, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಚಿಕ್ಕೋಡಿ.